ಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾದೂಲ ಕರ್ತವ್ಯಂ ದೈವ ಮಾರ್ಗಿಕಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಕಮಲಾಕಾಂತ ಮಲಪ್ರಭೆಯ ತೀರದಲ್ಲಿ ನೆಲೆಯಾಗಿ ನಿಂತು ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ನೀಡಿದ ಮಹಾತಾಯಿ ಅಮ್ಮ ನೀನು. ಅಮ್ಮ, ರಾಜನ ಮಗಳಾಗಿ ಮಹಾರಾಜನನ್ನೇ ಮದುವೆಯಾಗುವುದನ್ನು ಬಿಟ್ಟು ಋಷಿ ತುಂಗಮ್ಮನನ್ನ ಮದುವೆಯಾಗಿ
ಪತಿ ಭಕ್ತಿಯನ್ನೇ ಜಗತ್ತಿಗೆ ಸಾರಿದ ಜಗನ್ ಮಾತೆಯಮ್ಮ ನೀನು. ನನ್ನ ಗಂಡ ಈ ಸುತ್ತು ಹತ್ತು ಹಳ್ಳಿಗೂ ರಾಮಾಪುರದಲ್ಲಿ ದೊಡ್ಡ ರೈತ ಅಂತ ಹೆಸರು ಪಡ್ಕೊಂಡಿದ್ದಾನೆ. ಹಾಗೆ ಹಸಿದು ಬಂದವರಿಗೆ ಅನ್ನ ಹಾಕಿ ಅನ್ನದಾತ ಅಂತ ಹೆಸರು ಪಡ್ಕೊಂಡಿದ್ದಾನೆ. ತಾಯಿ ತನ್ನ ತಮ್ಮ ಶ್ರೀಕಾಂತ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಊರು ಮುಂದಿನ ಹೊಲವನ್ನೇ ಮಾರಿ ತಮ್ಮ ತ್ಯಾಗವನ್ನ ಮೆರೆದಿದ್ದಾರೆ. ಅವರ ಆಸೆಯನ್ನ ನೀನು ನೆರವೇರಿಸಿ ಕೊಟ್ಟಿದ್ದೆ ಆದ್ರೆ ನಾನು ನಿನ್ನ ಗುಡ್ಡಕ್ಕೆ ಬಂದು ನಿನ್ನ ಪಾದ ಸೇವೆ ಮಾಡ್ತೀನಿ ತಾಯಿ, ನಿನ್ನ ಪಾದ ಸೇವೆ ಮಾಡ್ತೀನಿ. ಮಲಪ್ರಭ ತೀರದಲ್ಲಿ ನೆಲೆಸಿರುವ ಆ ಜಗದಂಬ ತಾಯಿಗೆ ಕೇಳಿ ಬಂದಂತೆ ಭಾಸವಾಗುತ್ತದೆ. ಮಹಾತಾಯಿಯಲ್ಲಿ ಏನೆಂದು ಬೇಡಿಕೊಂಡಿರುವ ಜಾನಕಿ, ಏನೆಂದು ಬೇಡಿಕೊಂಡಿರುವ ಸ್ವಾಮಿ? ಸಿದ್ಧಗಂಗಾ ಶಿವಾಚಾರ್ಯರಂತೆ ನೀವು ಕೂಡ 100 ವರ್ಷ ಬಾಳಿ ಬದುಕಬೇಕು. ನಿಮ್ಮ ತಮ್ಮನ ಭವಿಷ್ಯಕ್ಕಾಗಿ ನೀವು ಮಾಡಿದ ತ್ಯಾಗ ಈ ನಿಮ್ಮ ಹರಕೆ ಕೈಗೂಡಿದ್ದೆ. ಆದ್ರೆ ಆ ತಾಯಿ ಗುಡ್ಡಕ್ಕೆ ಹೋಗಿ ಅವಳ ಪಾದ ಸೇವೆ ಮಾಡ್ತೀನಿ ಅಂತ ನಾನು ಹರಕೆ ಕಟ್ಕೊಂಡೆ ಸ್ವಾಮಿ. ಆದರ್ಶದ ನುಡಿಗಳು. ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಸ್ತ್ರೀ ಎಂದರೆ ದೇವತೆ, ಸಂಹಾರಿಣಿ, ಲೋಕ ರಕ್ಷಕಳೆಂದು ಪೂಜಿಸುತ್ತಾರೆ. ನಿನ್ನಂತ ಆದರ್ಶ ಹೆಂಡತಿಯನ್ನು ಪಡೆದದ್ದು ನಾನೇ ಧನ್ಯ ಜಾನಕಿ, ನಾನೇ ಧನ್ಯ ಸ್ವಾಮಿ. ಹೆಣ್ಣಿಗೆ ಗಂಡನೇ ದೇವರು, ಅವನೇ ಸರ್ವಸ್ವ, ಹೆಣ್ಣಿನ ಬಾಳಿಗೆ ಶ್ರೀರಕ್ಷೆ. ಹೆಣ್ಣಿಗೆ 18 ವರ್ಷ ತನ ತವರ ಮನೆ, ನಂತರ ಗಂಡನ ಮನೆಯೇ ಶ್ರೇಷ್ಠ. ಅತ್ತೆ ಮಾವಂದರ ಸೇವೆ ಮಾಡಬೇಕು, ಗಂಡನ ಸುಖ ದುಃಖದಲ್ಲಿ ಭಾಗಿಯಾಗಿ ಸಂಸಾರ ಎಂಬ ದಡದಲ್ಲಿ ಕುಳಿತು ಸಾಗಿದಾಗ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ಬರಲು ಸಾಧ್ಯ. ಇಲ್ನೋಡ್ರಿ, ಇವತ್ತು ಭೀಮನ ಅಮಾವಾಸ್ಯೆ, ನಿಮಗಾಗಿ ಗೋಧಿ ಹುಗ್ಗಿ ಮಾಡೀನಿ, ಜ್ವಾಳದ ಬಾಣ ಮಾಡೀನಿ. ನೀವು ಬೇಗನೆ ಸ್ನಾನ ಮುಗಿಸ್ಕೊಂಡು ಬನ್ರಿ, ಪ್ರಸಾದ ಸ್ವೀಕಾರ ಮಾಡಿಬ್ರಂತೆ. ಜಾನಕಿ, ಇಂದು ನಿನ್ನ ಮೈದುನ ಶ್ರೀಕಾಂತ್ MBBS ಪದವಿಯನ್ನು ಮುಗಿಸ್ಕೊಂಡು ಬೆಂಗಳೂರಿನಿಂದ ಆ ಊರಿಗೆ ಬರುತ್ತಿದ್ದಾನೆ. ಅವನಿಗೆ ಜೋಳದ ಬಾನ ಎಂದರೆ ತುಂಬಾ ಇಷ್ಟ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಲ್ಲವೇನೆ? ಹೌದು ರೀ, ನಿಮ್ಮ ಬಯಕೆಯಂತೆ ನಿಮ್ಮ ತಮ್ಮ ದೊಡ್ಡ ಡಾಕ್ಟರ್ ಆಗಿ ಈ ಬಣ ಜನರ ಸೇವೆ ಮಾಡಿ ನಿಮ್ಮ ಕೀರ್ತಿ ಅಂತಂದ್ರೆ ನನಗೆ ಅಷ್ಟೇ ಸಾಕು ಸ್ವಾಮಿ. ಹಾ ಜಾನಕಿ, ಒಂದು ಕಡೆ ಆನಂದದ ಕಣ್ಣೀರು, ಇನ್ನೊಂದು ಕಡೆ ದುಃಖದ ಕಣ್ಣೀರು. ಜಾನಕಿ ದುಃಖದ ಏನ್ರಿ, 10 ಹಳ್ಳಿಗೂ ದೊಡ್ಡ ರೈತ, ನಿಮ್ಮ ಕಣ್ಣಲ್ಲಿ ಕಣ್ಣೀರೆ? ಯಾಕ್ರಿ, ಯಾಕೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಹೇಳಿ ಸ್ವಾಮಿ? ಜಾನಕಿ ಏನೆಂದು ಹೇಳಲಿ, ಜಾನಕಿ ಏನೆಂದು ಹೇಳಲಿ. ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನಮಗೆಲ್ಲರಿಗೂ ಅನ್ನ ನೀಡುವ ಭೂತಾಯಿಯನ್ನು ಮಾರಿ ನನ್ನ ತಮ್ಮನನ್ನು ದೊಡ್ಡ ಡಾಕ್ಟರನ್ನಾಗಿ ಮಾಡಿದ್ದೇನೆ ಜಾನಕಿ. ದೊಡ್ಡ ನನ್ನ ತಮ್ಮ ಕಷ್ಟಪಟ್ಟು ದುಡಿದು ಮರಳಿ ಭೂತಾಯಿಯನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆಯಾಗಿದೆ ಜಾನಕಿ, ನನ್ನ ಬಯಕೆಯಾಗಿದೆ. ಸ್ವಾಮಿ ನೀವು ದುಃಖ ಪಡಬೇಡಿ, ನನ್ನ ಮೈದುನ ರಾಜ ಸತ್ಯ ಹರಿಶ್ಚಂದ್ರ ನಿಮ್ಮ ಆಸೆಯನ್ನು ಖಂಡಿತವಾಗಿ ನೆರವೇರಿಸ್ತಾನೆ ಅನ್ನೋ ಬಯಕೆ ನನ್ನಲ್ಲಿದೆ. ನೋಡಿ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಕಣ್ಣೀರು ಹಾಕ್ಬೇಡಿ ಸ್ವಾಮಿ, ಕಣ್ಣೀರು ಹಾಕ್ಬೇಡಿ. ಎಂತ ಆದರ್ಶದ ನಾರಿಣ್ಣೀನು, ನಮ್ಮ ಮನೆತನದ ಬಂಗಾರದ ಕಳಸ ಇದ್ದ ಹಾಗೆ. ಪರರ ಚಿಂತೆ ನಮಗೇಕೆ ಬೇಕು ಎನ್ನುವ ಈ ಕಾಲದಲ್ಲಿ ನಿಜವಾಗಿ ನಿನಗೆ ದೇವರೆನ್ನಲೇ, ದೇವ ಮಾನವರೆನ್ನಲೇ, ಅಥವಾ ರೇಣುಕ ಮಾತೆಯಲ್ಲಿ ಬಂದಿದ್ದು ಒಂದು ಆ ದೇವತೆಯನ್ನಲೇ, ನನ್ನ
ಬಾಳಿನ ಬಂಗಾರದ ಕಳಸ ಕಣೆ, ಬಂಗಾರದ ಕಳಸ. ನಮಸ್ಕಾರ ಹಿರಿಯರಿಗೆ. ನಮಸ್ಕಾರ ನಿಗಜ್ಜ, ನೀನು ಬಂದಿದ್ದು ಅನುಕೂಲವೇ ಆಯಿತು. ಯಾಕೆ ದಣಿ, ಏನಾದರೂ ಕೆಲಸವಿತ್ತೆ? ಇಂದು ನನ್ನ ತಮ್ಮ ಶ್ರೀಕಾಂತ MBBS ಪದವಿಯನ್ನು ಮುಗಿಸಿಕೊಂಡು ಬೆಂಗಳೂರಿನಿಂದ ಊರಿಗೆ ಬರುತ್ತಿದ್ದಾನೆ. ನೀನು ಬೇಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಅವನನ್ನು ಕರೆದುಕೊಂಡು ಬಂದುಬಿಡು ನಿಗಜ್ಜ. ಹೌದಾ ದಣಿ, ಈಗ ನನಗೆ ತುಂಬ ಸಂತೋಷವಾಯಿತು. ನಿಮ್ಮ ತ್ಯಾಗದಿಂದ ಶ್ರೀಕಾಂತ್ ದಣಿಯವರು ಡಾಕ್ಟರ್ ಆಗಿ ಬಂದು ಈ ಊರ ಜನರ ಸೇವೆಯನ್ನು ಮಾಡಿ ನೀವು ಮಾರಿದ ಆ ಊರ ಮುಂದಿನ ಹೊಲವನ್ನು ಪುನಃ ಬಿಡಿಸಿಕೊಂಡರೆ ಅಷ್ಟೇ ಸಾಕು ದಣಿ. ದಣಿ, ನಿಮ್ಮ ಕಣ್ಣಲ್ಲಿ ಕಣ್ಣೀರೆ? ಏನಿಲ್ಲ ಬಿಡು ನಿಂಗಜ್ಜ, ನನ್ನ ತಂದೆ ತಾಯಿಯರ ನೆನಪು ಬಂತು, ಅದಕ್ಕೆ ಸ್ವಲ್ಪ ದುಃಖ. ಅದೇ ಲಿಂಗಜ್ಜ, ರಾತ್ರಿ ಎಲ್ಲ ಬರೀ ಫಲ ಫಲ ಅಂತ ಬಡಬಡಿಸ್ತಾ ಇರ್ತಾರೆ ನಿಮ್ಮ ದಣಿಯವರು. ಹೌದು ತಾಯಿ, ಹತ್ತು ಹಳ್ಳಿ ಆದರ್ಶ ರೈತನೆ ಎಂದು ಕರೆಸಿಕೊಂಡಿರುವ ದಣಿಯವರಿಗೆ ದುಃಖ ಬರುವುದು ಸಹಜ ತಾಯಿ. ಸಾವುಕಾರಿ, ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ಚಿಕ್ಕ ದಣಿಯವರಿಗೆ ನಾನು ತಿಳುವಳಿಕೆಯನ್ನು ಹೇಳಿ ಮರಳಿ ಆ ಹೊಲವನ್ನು ಬಿಡಿಸಿಕೊಳ್ಳುವ ಜವಾಬ್ದಾರಿ ನನ್ನದು ಯಜಮಾನರೇ, ನನ್ನದು. ಆಯ್ತು ನಿಂಗಜ್ಜ, ನೀನು ನಮ್ಮ ಮನೆಯ ಹಿರಿಯ ಸಹೋದರ ಇದ್ದಂತೆ, ನಿನ್ನ ಮಾತು ಕೇಳಿ ಸಂತೋಷವಾಯಿತು ನಿಂಗಜ್ಜ. ನೀನು ಬೇಗ ಚಕ್ಕಡಿಯನ್ನು ತೆಗೆದುಕೊಂಡು ಹೋಗಿ ನನ್ನ ತಮ್ಮ ಶ್ರೀಕಾಂತನನ್ನು ಬೇಗ ಕರೆದುಕೊಂಡು ಬಂದುಬಿಡು ನಿಂಗಜ್ಜ, ಬೇಗ ಕರೆದುಕೊಂಡು ಬಂದುಬಿಡು. ಆಯ್ತು ದಣಿ, ಕರೆದುಕೊಂಡು ಬರುತ್ತೇನೆ. ನಿಂಗಜ್ಜ, ಟ್ರೈನ್ ಬರುವುದು ಲೇಟ್ ಆಗೋದು, ಸ್ವಲ್ಪ ಊಟ ಮಾಡಿಕೊಂಡೇ ಹೋಗು. ಎಲ್ಲಿ ಊಟ್ರಿ ದಣಿಯರ, ಚಿಕ್ಕ ದಣಿಯರು ಕರ್ಕೊಂಡ್ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಆಯ್ತು. ಆಯ್ತು. ಜಾನಕಿ, ನೋಡಿದೀಯಾ, ನಿಂಗಜ್ಜನ ಮಾತು ಕೇಳಿದರೆ ದುಃಖವೆಲ್ಲ ಮಾಯವಾಗುತ್ತದೆ. ಜಾನಕಿ, ನಾನು ಪೇಟೆಗೆ ಹೋಗಿ ಕಾಯಿಪಲ್ಲೆ ತರುತ್ತೇನೆ, ಏನೇನು ಬೇಕು ಹೇಳುವೆಯಾ? ಹೌದಲ್ಲ, 1 kg ಹುಣಸೆ ಹಣ್ಣು ತೆಗೆದುಕೊಂಡು ಬನ್ನಿರಿ, 1 kg ಬದನೆಕಾಯಿ ತೆಗೆದುಕೊಂಡು ಬನ್ನಿರಿ, 1 kg ಆಲೂಗಡ್ಡೆ ತೆಗೆದುಕೊಂಡು ಬನ್ನಿ. ಎಲ್ಲ ಸರಿಯಾಗಿದೆ, ಇನ್ನೊಂದು ಮರೆತಿರುವೆಲ್ಲ ಯಾಕೆ? ನಾನೇನು ಮರ್ತಿದ್ದೀನಿ, ಇಲ್ವಲ್ಲ ರಾತ್ರಿ ಎಲ್ಲ ನಿದ್ದೆಗೆಡಿಸುವ ನುಗ್ಗೆಕಾಯಿ ಮತ್ತು ಉಳ್ಳಾಗಡ್ಡಿ. ನನಗೆ ನಾಚಿಕೆ ಆಗುತ್ತೆ, ಬೇಕಾದ್ರೆ ನೀವೇ ತೆಗೆದುಕೊಂಡು ಬನ್ನಿ, ನನಗೆ ಒಳಗಡೆ ಕೆಲಸ ಇದೆ. ಬಾ ಹೀಗೆ ಕೈ ಬಿಡ್ರಿ, ನನಗೆ ನಾಚಿಕೆ ಆಗುತ್ತೆ, ಬಿಡ್ರಿ ಕೈನ. ಹಕ್ಕಿಗೆ ಹಾರಾಡಲು ಆಕಾಶ ಚಂದ, ಮೀನಿಗೆ ಈಜಾಡಲು ಸಾಗರ ಚಂದ, ಬಾನಂಗಳದಿ ಸೂರ್ಯ ಚಂದ್ರ ಚಂದ, ಈ ನಿನ್ನ ಕೋಗಿಲೆಯ ಕಂಠದಿಂದ ನನ್ನ ಮನ ತಣಿಸುವುದೇ ಬಲು ಚಂದ, ಬಲು ಚಂದ. ಹೌದಾ ನನ್ನ ರಾಜ? ನಿನ್ನಂತ ಶ್ರೀಮತಿ ಕೈ ಹಿಡಿದ ನಿನ್ನಂತ ಗುಣವತಿ ಜೊತೆಯಾದ ಆಹಾ
ಅವನೊಡೆಯು ಜೀವಿನ ಸಿಹಿಯು ನಡೆಯುವ ಹಾಗೆ ಹೂವಿನ ಹಾಗೆ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ ನಾನು ಹಾಡುವಾಗ ಬದುಕು ಚಿನ್ನ ಈ ಚಿನ್ನ ಒಂದು ಮುತ್ತು ಕೊಡ್ತೀಯ ಯಾಕೆ ನಾಚ್ಕೊಂತೀ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ಏನ್ರಿ ಅಮ್ಮ ಬರ ಹೊತ್ತಾಯ್ತು ಬೇಗನೆ ಬೇಗಕ್ಕೆ ಹೋಗಿ ಬನ್ನಿ ಆಯ್ತು ಈಗಲೇ ಹೋಗಿ ಬರ್ಬೇಕು ಚಿನ್ನ ಆಯ್ತು ಅಯ್ಯೋ ನಾನು ಮೈದಿನ ಬರೋ ಸಮಯವಾಯ್ತು ಬೇಗ ಬೇಗನೆ ಮನೆ ಕೆಲಸ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಯ್ತು